ಯಾಕೆ ಅಂದರೆ ನಾವು ಬಡವಾಗಿ ಬದುಕಬಾರದು ಜಗತ್ತಿನಲ್ಲಿ, ಬಡವಾಗಬಾರದು, ಎಲ್ಲವೂ ಇರಬೇಕು. ಆದ್ದರಿಂದಲೇ ಇಷ್ಟೆಲ್ಲ ಇಲ್ಲಿ ಇರೋದು ಈ ವಿಶ್ವದಲ್ಲಿ. ನಮಗೆ ಎಷ್ಟು ಬೇಕು, ಏನು ಬೇಕು, ಎಷ್ಟು ಸಾಧ್ಯ ಇದೆ, ಅಷ್ಟು ನಾವು ಅದನ್ನು ನೋಡೋದು, ಕೇಳೋದು, ಮಾಡೋದು. ಅದರಿಂದ ಬದುಕನ್ನು ಶ್ರೀಮಂತಗೊಳಿಸೋದು ಒಂದು ಪಣತೆ. ಆ ಪಣತೆಯೊಳಗೆ ಒಂದಿಷ್ಟು ಎಣ್ಣೆ, ಒಂದಿಷ್ಟು ಬತ್ತಿ ಬೇಕು. ಪಣತೆ ಶ್ರೀಮಂತ ಆಗಬೇಕಾದರೆ ಸ್ವಲ್ಪ ಎಣ್ಣೆ ಇರಬೇಕಾದ್ರೆ, ಅದರಲ್ಲಿ ಒಂದು ಬತ್ತಿ ಚಾಚಿರಬೇಕು. ಅಷ್ಟೇ ಅಲ್ಲ, ಒಂದು ದೀಪ ಉರಿತಾ ಇರಬೇಕು. ಇದರಲ್ಲಿ ಯಾವುದು ಇಲ್ಲದೇ ಇದ್ದರೂ ಸಹಿತ, ಒಂದು ಇಲ್ಲದೇ ಇದ್ದರೂ ಸಹಿತ ಅದು ಬಡವಾಗ್ತದೆ. ಒಂದು ಪಣತೆ ಶ್ರೀಮಂತ ಆಗಬೇಕಾದರೆ ಇಷ್ಟೆಲ್ಲ ಬೇಕಾಗ್ತದೆ. ಪಣತೆಯ ಕಿಮ್ಮತ್ತ ಎಷ್ಟು? 10 ಪೈಸೆ. ಅದಕ್ಕೆ ಕಿಮ್ಮತ್ತಿಲ್ಲ, ಆದರೆ ಅದಕ್ಕೆ ಕಿಮ್ಮತ್ತು ಬರಬೇಕಾದರೆ ಒಂದಿಷ್ಟು ಈ ಶ್ರೀಮಂತಿಕೆ ಬೇಕಾಗ್ತದೆ, ಒಂದು ಜ್ಯೋತಿ ಹೊಳಿಬೇಕಾಗ್ತದೆ. ಆವಾಗ ಪ್ರತಿ ಮನೆ ಮನೆಯನ್ನು ಆ ಪಣತೆ ಶೃಂಗರಿಸ್ತದೆ, ಪ್ರವೇಶಿಸ್ತದೆ. ಯಾವ ಮನೆಯಲ್ಲಿ ದೀಪ ಇಲ್ಲ ಹೇಳಿ? ದೀಪದ ಬೆಲೆ ಬಹಳ ಅಲ್ಲ, ಒಂದು ಪಣತೆಯ ಬೆಲೆ ಬಹಳ ಅಲ್ಲ. ಆದರೆ ಅಲ್ಲಿರುವ ಶ್ರೀಮಂತಿಕೆ ಅದಲ್ಲ, ಜ್ಯೋತಿ, ಪ್ರಕಾಶ, ಅದು ಅದ್ಭುತ. ಮನೆಯಲ್ಲಿ ಮುತ್ತು ರತ್ನಗಳಿದ್ದ ಮಾತ್ರಕ್ಕೆ ಮನೆ ಬೆಳಗೋದಿಲ್ಲ, ಒಂದು ಪಣತೆ ಇದ್ದರೆ ಮನೆ ಬೆಳಗ್ತದೆ. ಯಾವುದರಿಂದ ಮನೆಯ ಕಳೆ ಹೆಚ್ಚುತ್ತದೆ, ಯಾವುದರಿಂದ ಮನೆ ಸುಂದರ ಕಾಣ್ತದೆ, ಮನೆಯ ವೈಭವ ಇದು ತೋರ್ತದೆ ಅಂತ ಬೆಳಕ ಇದು ಶ್ರೀಮಂತಿಕೆ. ಇದು ಸಂಪದ ನೋಡಬೇಕು. ಒಂದು ಪಣತೆ, ಅದು ಪಣತೆ. ಅದೇನು ಪಣತೆ? ಬಂಗಾರದ್ದಿರಬೇಕಂತ ಎಲ್ಲಿದೆ? ಮಣ್ಣ ಪಣತೆ, ಸ್ವಲ್ಪ ಎಣ್ಣೆ, ಸಣ್ಣ ಬತ್ತಿ, ಯಾವುದಕ್ಕೆ ಬೆಲೆ ಅದ ಹೇಳಿ? ಸ್ವಲ್ಪ 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 ಅದರ ಬೆಲೆನೇ ಇಲ್ಲ. ಆದರೆ ಎಲ್ಲದಕ್ಕೆ ಬೆಲೆ ತಂದು ಕೊಡೋದೇ ಬೆಳಕ, ಪಣತೆ. 4 ಹನಿ ಎಣ್ಣೆ, ಒಂದಿಷ್ಟು ಬತ್ತಿ, ಅಷ್ಟಿತ್ತು ಮನೆ ಬೆಳಗ್ತದೆ. ಹಾಗ ನಮ್ಮ ಜೀವನ ಶ್ರೀಮಂತ ಆಗಬೇಕಾದರೆ ಇವು ಬೇಕಾಗ್ತದೆ. ಏನು ಹಾಕ್ತೇವೆ ಅದು ಶ್ರೀಮಂತಿಕೆ ಅಲ್ಲ, ಏನು ನೋಡ್ತೇವೆ ಅದು ನಮ್ಮನ್ನು ಶ್ರೀಮಂತ ಮಾಡ್ತದೆ. ಏನು ನೋಡ್ತೇವೆ ಅದು ಬೇಕಲ್ಲ. ಜಗತ್ತು ಎಷ್ಟು ಶ್ರೀಮಂತದ ವಸುಧಾ. ಭೂಮಿ ಅಂದರೆ ಇದು ಸಂಪತ್ತನ್ನು ಧರಿಸುವ ತಾಣ ಇದೆ. ವಸುಧಾ ಇದು ಭೂಮಿ, ಇದು ಇದರಲ್ಲಿ ಸಂಪತ್ತದೆ. ನಾವಂತೇವೆ ಇದು ಮಣ್ಣು, ಆದರೆ ಸಂಪತ್ತಿನ ಖನಿಜ ಯಾವುದಿಲ್ಲ. ಎಲ್ಲವನ್ನ ಬಿಟ್ಟರೆ ನಡೀತದೆ, ಮಣ್ಣು ಬಿಟ್ಟರೆ ನಡೆಯೋದಿಲ್ಲ. ಜಗತ್ತಿನಲ್ಲಿ ಎಂಥ ಸಂಪತ್ತ ತುಂಬಿದೆ! ಏನ್ ನೆಲ, ಏನ್ ನೀರ, ಏನು ಗಾಳಿ, ಏನು ಬೆಳಕ. ಸುಮ್ಮನೆ ತಾವು ಕಲ್ಪನಾ ಮಾಡಿ
ಒಂದು ಕ್ಷಣ ಗಾಳಿ ಹೋಯಿತು, ವಿಶ್ವ ಜಗತ್ತ ಜೀವ ಜಗತ್ತ ಮುಗೀತು. ಎಂಥ ಶ್ರೀಮಂತಿಕೆ ಅದ, ಎಷ್ಟು ಸಂಪತ್ತು ಭರಿತ ಈ ಜಗತ್ತು. ಇಂಥ ಜಗತ್ತನ್ನು ಅನುಭವಿಸಲಿಕ್ಕೆ ನಾವು ಬಂದವರು. ಅನುಭವಿಸೋದು ಬರೀ ಪಣತೆ ಸಂಗ್ರಹ ಮಾಡೋದಲ್ಲ, ಒಂದು ಪಣತೆ ಹಚ್ಚೋದು ಇಲ್ಲೇನು, ಒಂದು ಪಣತೆ ಹಚ್ಚೋದು. ಒಂದು ಪಣತೆ ಇದು ದೇಹ, ಒಳಗೆ ಒಂದಿಷ್ಟು ಮನಸ್ಸ, ಅದರಾಗ ಒಂದಿಷ್ಟು ಬತ್ತೆ, ಅದರಲ್ಲಿ ಒಂದಿಷ್ಟು ಜ್ಯೋತಿ ಅಲ್ಲೇನು, ಒಂದಿಷ್ಟು ದೇಹ ಪಣತೆ, ಅದರಲ್ಲಿ ಒಂದಿಷ್ಟು ಎಣ್ಣೆ ಭಾವ ಮನಸ್ಸ, ಒಂದಿಷ್ಟು ಬತ್ತೆ ಬುದ್ಧಿ, ಒಂದಿಷ್ಟು ಬೆಳಕ ಜ್ಞಾನ. ಜ್ಞಾನ ಪ್ರಕಾಶ ಇದೊಂದು ಪಣತೆ. ಪಣತೆಗೆ ಬಹಳ ಬೆಲೆ ಅಲ್ಲ, ಪಣತೆ ಬಹಳ ಬೆಲೆಯುಳ್ಳದ್ದು. ಯಾಕೆ? ಜ್ಯೋತಿ ಹೊತ್ತದೆ, ಜೀವದ ಜ್ಯೋತಿ ಹೊತ್ತದೆ. ಅದಕ್ಕಿದಕ್ಕೆ ಬಹಳ ಬೆಲೆ, ಇದಕ್ಕೆ ಬಹಳ ಬೆಲೆ. ಏನಿದ್ರೇನು, ಜ್ಯೋತಿ ಒಂದು ಹೋದ ಬಳಿಕ ಕಾಯಕ್ಕೇನು ಅರ್ಥ? ಎಷ್ಟು ಸಂಪದ್ದು ಭರಿತ ಜೀವನ. ಯಾರು ಕಡಿಮೆ ಯಾರು ಹೆಚ್ಚು ಹೇಳಿ? ಪಣತೆ ಕಪ್ಪಿರಬಹುದು, ಕೆಲವು ಪಣತೆಗಳು ಕೆಂಪಿರ್ತ, ಕೆಲವು ಪಣತೆಗಳು ಬಹಳ ಸುಂದರವಾಗಿರ್ತಾವ, ಇನ್ನು ಕೆಲವು ಪಣತೆಗಳು ಹೆಂಗೋ ಮಾಡಿರ್ತಾರೆ. ಆದರೆ ಗೊತ್ತಿರಲಿ, ಪಣತೆ ಪಣತೆ ಇದೆ. ಕೆಂಪಿದ್ರೂ ಅಷ್ಟ, ಕಪ್ಪಿದ್ರೂ ಅಷ್ಟ, ಹಳದಿ ಇದ್ದರೂ ಅಷ್ಟ, ಏನು ಚಂದಿದ್ರೂ ಅಷ್ಟ, ಬ್ಯಾಡಂದರೂ ಅಷ್ಟ, ದೀಪ ಒಳಿತದಲ್ಲ, ಜೀವ ಜ್ಯೋತಿ ಒಳಿತದಲ್ಲ. ಅದು ಬಹಳ ಮಹತ್ವದ್ ಹೇಳಿ. ಒಂದು ಪ್ರಾಣಿ ಅದ ಅಂತ ಇಟ್ಕೊಳ್ಳಿ, ಎದಕ್ಕೂ ಬರಲಾರದ ಪ್ರಾಣಿ, ಅಡ್ಡ ಅಡ್ಡ ನಡೀತಿರ್ತದೆ, ಏಡಿ ಅದೇನು ಚಂದ ನಡೀತದನೇ ಹೀಗೆ. ಅದಕ್ಕೆ ಒಂದು ಪಕ್ಷಿ ಬಂದು ಏನು ನಡೀತೀಯೋ ಅಂತ, ಇದೆಲ್ಲ ನಡಿಗೆ, ಸರಿಯಾಗಿ ನಡೀಬೇಕು, ಚಂದಾಗಿ ನಡೀಬೇಕು ಅಂತ ಹೇಳ್ತು. ಅದಕ್ಕೆ ಅದು ಹೇಳ್ತು, ನಾ ಹೆಂಗರೆ ನಡೀಲಿ, ಬದುಕೇನಿ ಅದು ಬಹಳ ಮಹತ್ವದ್ದು, ಹೇಗರೇ ನಡಿ. ಬದುಕನ್ನೋದು ಇದ ಸಂಪತ್ತಲ್ಲೇನು. ನೀವು ನಕ್ಕೋತಿಂದ ಮನೆಗೆ ಹೋಗ್ರಿ, ಮನೆ ಶ್ರೀಮಂತ ಆಗ್ತದೆ. ಕೆಟ್ಟ ಮುಖ ಮಾಡಿಕೊಂಡು ಹಾದರೆ ಬಡವಾಗ್ತದೆ. ಯಾವುದು ಮನೆಯನ್ನು ಶ್ರೀಮಂತ ಮಾಡೋದು? ಮನೆಯೊಳಗಿರುವ ಸಾಮಾನಲ್ಲ, ಮನೆಯೊಳಗಿರುವ ಜನರ ಮುಖದ ಮ್ಯಾಲಿನ ಪ್ರಸನ್ನತ ಅದು ಮಾಡೋದು, ಅದು ಮಾಡೋದು. ಅಂಥ ಬದುಕನ್ನು ಪಡೆದ ಬಂದ ನಾವು ಆನಂದ ಪಡಬೇಕು, ಬದುಕ್ತೇವಲ್ಲ. ಅದಕ್ಕೆ ವಿಶ್ವಕ್ಕೆ, ದೇವನಿಗೆ ಅಥವಾ ನಿಸರ್ಗಕ್ಕೆ ನಾವು ಋಣಿಯಾಗಿರಬೇಕು. ದೇವನೇ ಎಂಥ ಅವಕಾಶ ಕೊಟ್ಟಿಯಲ್ಲ, ಎಂಥ ಅವಕಾಶ. ಅದು ಧಾರವಾಡದ ಸಮೀಪ ಬದುಕುವ ಅವಕಾಶ, ಏನು ಸಾಮಾನ್ಯ ಊರೇನು. ಇಲ್ಲೆಲ್ಲ ಶ್ರೀಮಂತಿಕೆ ಎದರದು, ನಿಸರ್ಗ ಶ್ರೀಮಂತಿಕೆ, ನಿಸರ್ಗ ಶ್ರೀಮಂತಿಕೆ. ಶ್ರೀಮಂತ ಅಂದ ಕೂಡಲೇ ನಮಗೆ ಸಾಮಾನ್ಯ ನೆನಪಾಕ್ಕವ, ಅಲ್ಲೇ ಮನೆಯಾಗಿನ ಸಾಮಾನ್ಯ ನೆನಪಾಕ್ತ. ಅದ ಶ್ರೀಮಂತಿಕೆ ಅಲ್ಲ, ಇದೇನು ಅದ ಅಲ್ಲ, ಸುತ್ತ ಮುತ್ತ ಇದು ಶ್ರೀಮಂತ. ಹೋಗ್ರಿ ಸೌದಿ ಅರೇಬಿಯಾಕ್ ಹೋಗ್ರಿ, ಉಸುಕಿನ ವಿಶಾಲವಾದ ಪ್ರದೇಶ, ಒಂದೇಟ ಹಸಿರಿಲ್ಲ, ಒಂದು ಹೂ ಅರಳಂಗಿಲ್ಲ,
ಒಂದು ಹನಿ ನೀರಿಲ್ಲ, ನಿಮ್ಮದು ಎಷ್ಟು ವೈಭವ ಧಾರವಾಡ, ಎಂಥ ವೈಭವ! ಇದೇ ಶ್ರೀಮಂತಿಕೆ ಅನುಭವಿಸಬೇಕು ಮನುಷ್ಯ, ಅನುಭವಿಸಬೇಕು. ಗೊತ್ತಿರಬೇಕು, ನಾವು ಬಂದಿರೋದು ಎದಕ್ಕರೆ ಅಲ್ಲ, ನಾವು ಸುಮ್ಮನೆ ಬಂದೇವೇನು? ನಿಸರ್ಗ ಹೇಳಿದ ಹೋಗು ಹೋಗು, ಒಂದಿಷ್ಟು ಚೆನ್ನಾಗಿ ನಕ್ಕೋತ ಬದುಕಿ ಬಾ, ಇಷ್ಟು ಮಾಡು ಸಾಕು, ನೀನೇನು ಮಾಡೋದದ? ಏನು ಹಿಮದ ಬೆಟ್ಟಗಳನ್ನು ತಯಾರು ಮಾಡ್ತೀಯ? ಏನು ಸಾಗರಗಳನ್ನು ತುಂಬ್ತೀಯ? ಹೇಳು, ಏನು ಮಾಡಲಿಕ್ಕಾಗ್ತದೆ? ಇಡೀ ಭೂಮಂಡಲದ ವಾಯುವನ್ನೇನಾದರೂ ಬದಲು ಮಾಡ್ತೀಯ? ಏನೂ ಮಾಡೋಕ್ಕಾಗೋದಿಲ್ಲ, ಇನ್ನೊಂದು ಪೃಥ್ವಿಯನ್ನು ನಿರ್ಮಾಣ ಮಾಡ್ತೀಯ? ಏನೂ ಮಾಡೋಕ್ಕಾಗೋದು ಎಲ್ಲ ಅದ. ಮನುಷ್ಯನೇ ಹೋಗು, ಚಂದಾಗಿ ಬದುಕು ಸಾಕು. ಒಂದು ಮನೆ, ಸುಂದರ ಮನೆ ಕಟ್ಟಿದ ಬಳಿಕ ಉದ್ಘಾಟನೆ ಅಂತ ಮಾಡ್ತಾರೆ, ಇಲ್ಲೇನು ಬಂದ ಆಮಂತ್ರಣ ಕೊಡ್ತಾರೆ, ಕರೆಸ್ತಾರೆ, ಅವರು ಬಂದವರ ಮನೆ ಕಟ್ಟಿರ್ತಾರೇನು? ಆದರೆ ಆದರ ಮರ್ಯಾದೆ ಎಲ್ಲ ಅವ್ರಿಗೆ, ಅವ್ರನ್ನ ಬರಮಾಡಿಕೊಂಡು ಅವ್ರಿಗೆ ನೀರು ಕೊಟ್ಟು ಅವ್ರನ್ನ ಕೂಡಿಸಿ ಅವರಿಗೆ ಚಲೋ ಪದಾರ್ಥ ಕೊಟ್ಟು ಆ ಬಳಿಕ ಅದು ಪದಾರ್ಥ ಉಣ್ಣುವಾಗ ಮಸ್ತಾಗಿ ಆನಂದವಾಗಿ ಉಣ್ಣುವಾಗ ಕೇಳ್ತಾರೆ, ಹೆಂಗದ ಮನೆ? ಉಣ್ಣಾಗ ಕೇಳ್ತಾರೆ, ಮತ್ತೆ ಹೆಂಗೆ ಹೇಳ್ದ ಅಂತ ಹೇಳ. ಅವರು ಬಂದವರು ಹೇಳ್ತಾರೆ, ಏನು ಸುಂದರ ಮನೆ, ಎಷ್ಟು ಅಂದವಾಗ್ಯದ ಮನೆ, ಸಾಕು ಸಾರ್ಥಕ ಆಯಿತು ಮನೆ, ಕಟ್ಟಿದ ದಣಿವ ಹೋಯಿತು. ಯಾಕೆ? ಮನೆ ಕಟ್ಟೋದು ಮಹತ್ವದ್ದಲ್ಲ, ಒಬ್ಬ ಮನುಷ್ಯ ಮೆಚ್ಚುಗೆ ವ್ಯಕ್ತ ಮಾಡೋದು ಬಹಳ ಮಹತ್ವದ್ದು. ಯಾರೂ ಬರಲಿಲ್ಲ, ತಾನೇ ಉದ್ಘಾಟನೆ ಮಾಡಿದ, ತಾನೇ ಹೋಗಿ ಒಳಗೆ ಕುಂತ, ತಾನೆರಡು ಮಕ್ಕಳು ತಮ್ಮ ಮನೆಯವರು ಇಟ್ಟ ಕುಂತ ಊಟ ಮಾಡೋಕ್ಕೆ ಶುರು ಮಾಡಿದ. ಏನು ಮಾಡೋದು, ಹೆಂಗದ ಮನೆ ಅಂತ ಕೇಳ್ದ. ಆ ಹುಡುಗರು ಹೇಳೋದು, ಇದು ಅಲ್ಲಿರಬಾರದು, ಇದು ಇಲ್ಲಿರಬಾರ್ದು. ಅವಕ್ಕೇನು, ಅವು ಅಲ್ಲಲ್ಲೇ ನೋಡಿ ಬಂದಿರ್ತಾವ, ಅದೆಲ್ಲ ಈ ಮನೆಯಾಗಿರ್ಬೇಕಂದ್ರೆ ಹೆಂಗೆ ಸಾಧ್ಯ? ಹೆಂಡತಿ ಕೇಳ್ದ, ಹೆಂಗದ ಮನೆ? ಏನು ನಿಮಗೆ ಬುದ್ಧಿಲ್ಲ, ಅಡುಗೆ ಮನೆ ಹಿಂಗೆ ಮಾಡ್ತಾರೇನು? ಇನ್ನು ಮನೆ ಕಟ್ಟ್ಯಾನ, ಕೋಟಿಗಟ್ಟಲೆ ಖರ್ಚು ಮಾಡಿ ಕಟ್ಟ್ಯಾನ, ಈ ನಾಲ್ಕು ಮಂದಿ ಕುಂತು ಹಿಂಗೆ ಮಾತಾಡಿದರೆ ಗತಿ ಏನವಂದು? ಹೊರಗಿನವ್ರು ಹಿಂಗೆ ಮಾಡೋದಿಲ್ಲ, ಅವರು ತಪ್ಪು ತಡೆ ಏನೂ ತೆಗೆಯೋದಿಲ್ಲ. ಪಾಪ ಇಷ್ಟು ಕಷ್ಟಪಟ್ಟ ಕಟ್ಟ್ಯಾನ, ಒಂದಿಷ್ಟು ವ್ಯಕ್ತ ಮಾಡೋಣ ಅಂತ ಎರಡು ಮಾತು ಹೇಳ್ತಾರಲ್ಲ, ಆ ಮಾತೇ ಆಧಾರ ಆನಂದಕ್ಕೆ. ಹಾಗೆ ಈ ವಿಶ್ವ ನಿಸರ್ಗ ಇಷ್ಟೆಲ್ಲ ಮಾಡಿದೆ, ನಾವು ತಪ್ಪು ತೆಗೆಯೋಕೆ ಬಂದಿಲ್ಲ, ಆನಂದವಾಗಿ ಇದನ್ನು ನೋಡಿ ವ್ಯಕ್ತ ಮಾಡೋಕೆ ಬಂದವರಷ್ಟೇ, ಸಂತೋಷ ವ್ಯಕ್ತ ಮಾಡೋಕೆ ಬಂದವರು. ಇಲ್ಲಿ ಬಂದು ಸೂರ್ಯ ಬಹಳ ಬಹಳ ಸೂರ್ಯ ಸುಡ್ತಾನೆ, ಮತ್ತು ಸೂರ್ಯ ತಣ್ಣಗಿರ್ಬೇಕನ್ ಸೂರ್ಯ ಸುಡ್ತಾನೆ, ಗಾಳಿ ಚಲೋ ಬೀಸೋದಿಲ್ಲ, ಇದನ್ನೆಲ್ಲ ಸರಿ ಇಲ್ಲ, ಇದನ್ನು ಹೇಳೋಕೆ ನಾವು ಬಂದಿಲ್ಲ ನೋಡಿ. ಆನಂದ ಪಡೋಕೆ ಬಂದವರು, ಕೃತಜ್ಞತೆ ವ್ಯಕ್ತ ಮಾಡೋಕೆ ಬಂದವರು ನಾವೆಲ್ಲ ಅತಿಥಿಗಳು ಈ ಜಗತ್ತಿಗೆ. ನಾವು ಮಾಲೀಕರಲ್ಲ, ನಾವು ಅತಿಥಿಗಳು. ನಾವು ಮಾಡಿಲ್ಲ, ವಿಶ್ವದ ಯಾರು ಮಾಡಿದಾರ? ಮೌನವಾಗಿದಾರ ಎಲ್ಲ ಮೌನ, ಯಾರೆದರಿಗೇನೂ ಬರೋದಿಲ್ಲ, ಯಾರು ಅಂತೂ ಗೊತ್ತಿಲ್ಲ, ಆದರೆ ಎಲ್ಲವನ್ನ ಮಾಡಿದಾರ. ಅದ ಈ ಜಗತ್ತಿನೊಳಗೆ ಮನುಷ್ಯನೇ ನೀನೊಬ್ಬ ಅತಿಥಿ.
ನಿನ್ನನ್ನು ಜಗತ್ತು ಬರಮಾಡಿಕೊಂಡದೆ ಸ್ವಾಗತಿಸದ. ನೀನಿಲ್ಲಿ ಎದಕ್ಕೆ ಬಂದಿರೋದು ಅಂದರೆ ಅತಿಥಿ ಹೆಂಗೆ ಬದುಕಲಿಕ್ಕೆ ಬಂದಿರೋದು, ಮಾಲೀಕನಂಗಲ್ಲ. ಆವಾಗ ಜೀವನ ಶ್ರೀಮಂತವಾಗ್ತದೆ. ನಾವು ಅತಿಥಿಗಳು ಈ ಜಗತ್ತಿಗೆ, ಸಾಮಾನ್ಯ ಅತಿಥಿಗಳಲ್ಲ, ದೇವನ ಅತಿಥಿಗಳು, ವಿಶ್ವದ ಅತಿಥಿಗಳು. ನೋಡಿ ಆನಂದ ಪಡು, ನೋಡಿ ಆನಂದ ಪಡು. ಹೇಳಿ, ಇದೊಂದು ಅವಕಾಶ. ರವೀಂದ್ರನಾಥ ಟ್ಯಾಗೋರ್ ಅಂತಾಗಿ ಹೋದರು, ಬಹಳ ದೊಡ್ಡವರು, ಋಷಿ ಸದೃಶ ಜೀವನ. ಎಂಥ ಅದ್ಭುತ ಮಾತುಗಳನ್ನು ಅವರು ಆಡ್ತಿದ್ರು. ಅವರ ಗೀತಾಂಜಲಿ ಎಂಥ ಅದ್ಭುತ, ಓದಬೇಕು ಒಬ್ಬ ಮನುಷ್ಯ. ಅಪ್ರತಿಮ ಸುಂದರವಾದಂಥ ಮನಸ್ಸನ್ನರಳಿಸುವ ಗ್ರಂಥ. ಸುಂದರ ಸಣ್ಣ ಒಂದಿಷ್ಟ, ಒಂದು 100 ಪದ ಮುಗೀತು. ಸಣ್ಣ ಸಣ್ಣ ಮಾತುಗಳೇ. ಅವರು ಒಂದು ಮಾತು ಹೇಳ್ತಾರೆ, ದೇವನಿಗೆ ಹೇಳ್ತಾರೆ, ನನಗೆಂಥ ಅವಕಾಶ ಕೊಟ್ಟಿ ದೇವನೇ. ಐ ಹ್ಯಾವ್ ಹ್ಯಾಡ್ ಎನ್ ಇನ್ವಿಟೇಷನ್ ಟು ದಿಸ್ ವರ್ಲ್ಡ್ಸ್ ಫೆಸ್ಟಿವಲ್. Thus my life has been blessed. ಭಗವಂತನೇ, ನಿನ್ನ ಈ ಉತ್ಸವ ಇದು. ಜಗತ್ತಂದರೆ ನಿನ್ನ ಉತ್ಸವ, ನಿನ್ನ ಸಮಾರಂಭ ಇದು. ಇಂಥ ಉತ್ಸವ ನೋಡುವಂತ ನನ್ನನ್ನು ಕಳಿಸಿದೆಯಲ್ಲ ಈ ಜಗತ್ತಿಗೆ, ನಿನಗೆ ಧನ್ಯವಾದ. ಏನು ಮಾತು, ಯಾವ ದೃಷ್ಟಿಯಿಂದ ನೋಡ್ತಾ ಇದ್ದಾರೆ. ಜಗತ್ತಂದರೆ ಇದೊಂದು ದೇವನ ಉತ್ಸವ. ಒಂದು ದಿವಸದ ಉತ್ಸವ ಅಲ್ಲ, ನಿರಂತರವಾಗಿ ನಡೆಯಬೇಕಾದ ಉತ್ಸವ. ನಮ್ಮ ಉತ್ಸವದಾಗ ಒಂದು 100 ದೀಪ ಹಚ್ಚಿದರೆ ಭಾಳ ಆತು. ಇಲ್ಲಿ ಕೋಟಿ ಕೋಟಿ ದೀಪಗಳು, ಎಣಿಕೆಗೆ ನಿಲುಕೋದಿಲ್ಲ ಅಷ್ಟು ದೀಪಗಳು. ಸುಮಾರು 1 ಮುಂದೆ 23 ಪೂಜೆ ಕೊಟ್ಟರೆ ಎಷ್ಟು ಆಗ್ತಾವ, ಸುಮಾರು ಎಲ್ಲದ. ಎಂಥ ಅದ್ಭುತವಾದಂಥ ಜಗತ್ತ, ದೇವನ ಸಮಾರಂಭ, ಫೆಸ್ಟಿವಲ್. ಇದೊಂದು ಹಬ್ಬ. ಜೀವನವೇ ಒಂದು, ಜಗತ್ತೇ ಒಂದು ಹಬ್ಬ. ಹಂಗೆ ನಡೆದದು, ಎಲ್ಲ ನಡೆದದು. ಈಗ ಒಂದು ಹಬ್ಬ ಮಾಡುವಾಗ ಒಂದು ಇಡುವುದಿಲ್ಲ, ಒಂದು ನೀರಿಂದ ಅಂತ ಇಟ್ಟಿರ್ತಾರೆ, ಒಂದು ಸಣ್ಣ ಅಳ ಹಚ್ಚಿ ಒಂದು ಬಟ್ಲ ಇಟ್ಟಿರ್ತಾರೆ. ಇದು ನಮ್ಮ ಹಬ್ಬದಾಗ, ದೇವರ ಹಬ್ಬದಾಗ ಆಕಾಶದಿಂದ ಎಲ್ಲ ಕಡೆ ಜಗತ್ತಿನಾದ್ಯಂತ ನಮ್ಮ ಹಿಂಗೆ ಚಾಲು ಮಾಡಿದರೆ ರೊಕ್ಕ ಶುರುವಾಗ್ತದೆ. ಇಲ್ಲೇನು, ನೀರಿಗೆ ರೊಕ್ಕ ಶುರುವಾಗ್ತದೆ. ಇಂಥ ಮಳೆ, ಹೊಳೆ ಹೊಳೆಗಳೆಲ್ಲ ತುಂಬಿ ಹೋಗ್ತಾವ, ನಿರಂತರವಾಗಿ ಹರಿತಾ ಇರ್ತಾವ. ಆದರೆ ಒಂದು ದುಡ್ಡ ಖರ್ಚಿಲ್ಲ, ಮನುಷ್ಯನೇ ನೀರ ಕುಡಿ ಸಂತೋಷ ಪಡು ಈ ಜಗತ್ತಿನ ಪಡು. ಎಷ್ಟೆಷ್ಟು ವಸ್ತುಗಳು ದೊರೆತಾವ ಇಲ್ಲೇ ನೋಡು. ಅದಕ್ಕೆ ಅವರು ಹೇಳ್ತಾರೆ, ದಸ್ ಮೈ ಲೈಫ್ ಹ್ಯಾಸ್ ಬೀನ್ ಬ್ಲೆಸ್ಡ್. ಭಗವಂತನೇ, ನನಗೆ ನೀನು ಅನುಗ್ರಹ ಮಾಡಿದೆಯಲ್ಲ, ನನ್ನ ಜೀವನ ಸಾರ್ಥಕವಾಯಿತು ನೋಡು. ಯಾಕೆ, ನಿನ್ನ ಹಬ್ಬದೊಳಗೆ ನನಗೆ ಆಮಂತ್ರಣ ಕೊಟ್ಟಿಲ್ಲಿ ಕಳಿಸಿದೆಯಲ್ಲ. ನಾನು ಎಷ್ಟು ಕೃತಜ್ಞನಾಗಿರಬೇಡ ನಿನಗೆ, ಹೇಳು ಹೇಳು. ಇಟ್ ವಾಸ್ ಮೈ ಪಾರ್ಟ್ ಅಟ್ ದಿಸ್ ಫೆಸ್ಟಿವಲ್ ಟು ಪ್ಲೇ ಅಪಾನ್ ಮೈ ಇನ್ಸ್ಟ್ರೂಮೆಂಟ್. ನನಗೂ ಒಂದು ಸ್ವಲ್ಪ ಈ ಹಬ್ಬದಾಗ ನಂದು ಒಂದಿಷ್ಟು ಸೇವಾ, ನಂದು ಒಂದಿಷ್ಟು ಸೇವಾ. ಹಬ್ಬದಾಗಿನ ಸೇವಾ ಕೆಡಿಸಬಾರದು. ಹಬ್ಬ
ದೇವನ ಉತ್ಸವದಾಗ ನಮ್ಮದು ಒಂದಿಷ್ಟು ಪಾತ್ರ. ಉತ್ಸವದಾಗ ನಾವೇನು ಮಾಡಬೇಕು ಅದನ್ನೇ ಮಾಡಬೇಕು. ಇಟ್ ವಾಸ್ ಮೈ ಪಾರ್ಟ್ ಎಟ್ ದಿಸ್ ಫೆಸ್ಟಿವಲ್ ಟು ಪ್ಲೇ ಅಪಾನ್ ಮೈ ಇನ್ಸ್ಟ್ರೂಮೆಂಟ್. ಇದ ಇನ್ಸ್ಟ್ರೂಮೆಂಟ್ ಈ ಶರೀರ ದೇವನೇ, ಇದೊಂದು ವಾದ್ಯ. ನನ್ನ ಕೈಗಳು, ನನ್ನ ಕಾಲುಗಳು, ನನ್ನ ಇಂದ್ರಿಯಗಳು ಎಲ್ಲವೂ ವಾದ್ಯ. ಇವ ವಾದ್ಯಗಳು, ನಾನು ಆ ವಾದ್ಯಗಳನ್ನು ಚೆನ್ನಾಗಿ ಬಾರಿಸ್ತೇನೆ ಭಗವಂತನೇ, ಬಾರಿಸಿದ್ದೇನೆ. ಉತ್ಸವ ಅಂದ ಬಳಿಕ ನಂದು ಒಂದಿಷ್ಟು ಕಾಣಿಕೆ ಬೇಡೇನು, ಕಾಣಿಕೆ ಬೇಡೇನು. ದೇವ ಇಷ್ಟೆಲ್ಲ ಅದ್ಭುತವಾದ ನಿಸರ್ಗ ದೇವತೆ ಇಷ್ಟೆಲ್ಲ ಮಾಡಿದ ಬಳಿಕ ನಮ್ಮದು ಒಂದಿಷ್ಟು ಕಾಣಿಕೆ ಬೇಡೇನು, ಬರೇ ಕಸ ಚೆಲ್ಲೋದೇನು ಹೇಳಿ, ಏನು ದೀಪ ಆರಿಸೋದೇನು. ನಮ್ಮದು ಒಂದಿಷ್ಟು, ನಮ್ಮದು ಒಂದು ಹಣತೆ, ನಮ್ಮದು ಒಂದೆರಡು ಹೂಗಳು, ನಾವು ಒಂದಿಷ್ಟು ಹಾಡ. ಸುಂದರವಾಗಿ ಇರುವಂಥ ಈ ಮಹಾಸಮಾರಂಭದಲ್ಲಿ ದೇವನ ಸಮಾರಂಭ, ವಿಶ್ವದ ಸಮಾರಂಭ, ಇಂತಲ್ಲಿ ನಮ್ಮದು ಒಂದು ಪಾತ್ರ. ಚಲೋದೊಂದಿಷ್ಟು ಮಾಡೋ. ಇಟ್ ವಾಸ್ ಮೈ ಪಾರ್ಟ್ ಅಟ್ ದಿಸ್ ಫೆಸ್ಟಿವಲ್ ಟು ಪ್ಲೇ ಅಪಾನ್ ಮೈ ಇನ್ಸ್ಟ್ರೂಮೆಂಟ್. ನಂದು ವಾದ್ಯ ಇದು. ಈ ವಾದ್ಯ ಎಷ್ಟು ಚಲೋ ಅದ ನೋಡೋ ದೃಷ್ಟಿಕೋನ ಹೇಳಿ. ಈ ವಾದ್ಯ ಎಷ್ಟು ಚೆನ್ನಾಗ್ಯದ. ಈ ವಾದ್ಯ ಮಾತಾಡ್ತದೆ, ಹಾಡ್ತದೆ. ಇಲ್ಲೇನು ಇದು ವಾದ್ಯ, ಕೈ ಬಳಸಿದರೆ ಕೆಲಸ ಮಾಡ್ತದೆ. ಇದ ವಾದ್ಯ ಎಷ್ಟು ಚಲೋ ವಾದ್ಯ ಕೊಟ್ಟು ದೇವ ಕಳಶಾನ. ಇದನ್ನು ಚೆನ್ನಾಗಿ ಬಳಸಬೇಕು. ಹೇಗೆ ಅಂದರೆ, ಹೇಗೆ ಈ ಹಬ್ಬಕ್ಕೆ ಮತ್ತಿಷ್ಟು ಕಳೆ ಬರಬೇಕು ಹಂಗೆ ಬಳಸಬೇಕಾದ ಮತ್ತಿಷ್ಟು ಕಳೆ ಬರ ಮಾಡುವುದಿಲ್ಲ. ಮನೆಯಾಗ ಒಂದು ಹಬ್ಬ ಇತ್ತಂದರೆ ಮನೆಯವರೆಲ್ಲರೂ ತೊಡಗಿರ್ತಾರೆ ಹಬ್ಬ ಚಂದ ಮಾಡಕ್ಕೆ. ಅಡುಗೆ ಮನೆಯವರು ಅಡುಗೆ ಚಲೋ ಆಗಬೇಕಂತ ನಡೆಸಿರ್ತಾರೆ, ಹೊರಗಿನವರು ಹೊರಗೆ ಸುಂದರ ಇರಬೇಕಂತ ಅವರು ಅಲಂಕಾರ ಮಾಡ್ತಿರ್ತಾರೆ, ಮನೆ ಎದುರಿಗೆ ಹಂದ್ರ ಹಾಕಿರ್ತಾರೆ, ಅವ ಹಬ್ಬ ಹಾಕ್ತಿರ್ತಾನೆ. ಎಲ್ಲರೂ ಅದಕ್ಕೆ ಹಬ್ಬಕ್ಕೆ ಪೋಷಕಾಗೆ ಮಾಡ್ತಾರೆ ವಿನ ವಿರೋಧ ಮಾಡೋದಿಲ್ಲ. ಆವಾಗ ಮನೆ ಅದು ಶೃಂಗಾರಗೊಂಡಿತು ಅಂತ ಅರ್ಥ. ಆವಾಗ ಹಬ್ಬ, ಹಬ್ಬ ಅಂದ್ರೇನು ಬರೇ ದಿವಸ ಮಾಡ್ದಂಗೆ ಮಾಡೋದಕ್ಕೆ ಹಬ್ಬ ಅಂತಾರೇನು ಹೇಳಿ. ಸ್ವಲ್ಪ ಆದರೂ ಬದಲು ಬೇಡೇನು. ದಿವಸ ಇವ ಸಿಹಿ ತಿನ್ನಾವ, ಹಬ್ಬ ದಿವಸ ಏನು ತಿನ್ನಾವ. ದಿನಾಲು ಸಾದಾ ಊಟ ಮಾಡಿ ಒಂದು ದಿವಸ ಮಾಡಿದ್ರೆ ಅದಕ್ಕೆ ಹಬ್ಬ ಅಂತ ಕರೆದಾರ. ಮುಂಜಾನೆಯೂ ಅದೇ ತಿಂತಾನೆ, ಮಧ್ಯಾಹ್ನದಾಗ ಅದೇ ತಿಂತಾನೆ, ಸಾಯಂಕಾಲ ತಿಂತಾನೆ. ಹೀಗಾದರೆ ಜೀವನ ಹಬ್ಬ ಆಗ್ತದೇನು? ಭಾರತೀಯರು ಅಥವಾ ಜಗತ್ತಿನವರು ಹೆಂಗೆ ಮಾಡ್ಯಾರ ಹಿಂದಿನವರು? ಒಂದು ಹಬ್ಬ ಇನ್ನೂ ಎರಡು ದಿವಸ ಬರ್ತದೆ ಅನ್ನೋದ್ರಾಗ ತಯಾರಿ. ನಾವು ಇಂದು ಹಬ್ಬ ಮಾಡೋರು ದೇವಿ, ಇನ್ನೊಂದು ಎರಡು ದಿವಸ. ಎಷ್ಟು ಉತ್ಸಾಹ ಇರ್ತದೆ, ಎಷ್ಟು ಉತ್ಸಾಹ. ದಿವಸ ಎಂಟು ಕೇಳ್ತಾನೆ, ಹಬ್ಬದ ದಿವಸ ಒಂಬತ್ತಕ್ಕೆ ಅದ್ದ ಹಬ್ಬತಾರೆ ಹೇಳಿ ಹಬ್ಬ ಅಂತಾರೆ. ಜಗಳ ಮಾಡ್ಕೋತ ಹೇಳಾವ ನನಗೆ ಯಾಕೆ ಎಬ್ಬಿಸ್ತೀರಿ ಅಂತ. ಅದು ದಿವಸ ಹಂಗೆ ಮಾಡ್ತಾರೆ. ಏನು ಮನೆಯಾಗ ಹೆಂಗೆ ಮಾಡ್ತಾರೆ? ಬೇಗ ಎಬ್ಬಿಸ್ತಾರೆ, ಸ್ನಾನ ಮಾಡಿಸ್ತಾರೆ, ಚಲೋ ಬಟ್ಟೆ ಹಾಕ್ತಾರೆ, ಮಾಡೋದಲ್ಲ ಹಬ್ಬ. ಹಿಂಗೆ ಮುಖ ಗಂಟು ಹಾಕೋತ ಕೂತ್ರೆ ಹಬ್ಬ ಆಗ್ತದೆ ಏನು ಜೀವನ ಹೇಳಿ. ಮುಖ ಇರೋದು ಅದಕ್ಕೆ, ಆನಂದ ಪಡೋದಕ್ಕೆ.
ಎಲ್ಲ ಬೇಕಲ್ಲ ಒಂದಿಷ್ಟು ನೋಡಿದರೆ ಏನಪ್ಪ ಇನ್ನೊಮ್ಮೆ ಭೇಟಿಯಾಗಬೇಕು ಈ ಮನುಷ್ಯಾಗ ಅನಿಸ್ಬೇಕು ಹಿಂಗೆ ಬಂದ ಹಿಂಗ್ಯಾಕೆ ಆಗಿದ್ದಾನೆ ಈತ ಇವನು ಇನ್ನ ಮುಖ ನೋಡಬಾರ್ದು ಅಂತ ಹಿಂಗಾಗಬಾರ್ದು ಹಳ್ಳ್ಯಾಗ ಅಂತಿರ್ತಾರೆ ಏನು ಕೆಟ್ಟ ಮುಖ ನೋಡಿದೆ ಇಂದು ಚಲೋನೇ ಇಲ್ಲಪ್ಪ ಕೆಟ್ಟ ಮುಖ ಅಂದರೆ ಏನು ಮುಖ ಅಲ್ಲದ ಅವರು ಸಂತೋಷ ಇರೋದಿಲ್ಲ ಅಷ್ಟು ಏನಾದಂಗೆ ಜಗತ್ತೇ ಮೈ ಮೇಲೆ ಬಿದ್ದಂಗೆ ಎಲ್ಲ ಹಾಳಾಗಿ ಹೊರಟಂಗೆ ಮುಖ ಮಾಡಿಕೊಂಡು ತಿರುಗಾಡಿದರೆ ದೇವರು ಅಥವಾ ನಿಸರ್ಗ ದೇವತೆ ಅಂತಾನೆ ಇವನು ಯಾಕರೇ ಕಳಿಸಿದೆ ಈ ಭೂಮಂಡಲ ಹಬ್ಬ ನೋಡ್ತಾನೆ ಹಬ್ಬ ಮಾಡ್ತಾನೆ ಅಂತ ಕಳಿಸಿದರೆ ಇವ ಒಂಥರ ದವಾಖಾನಿಗೆ ಹೋದವ್ರಂಗ ದವಾಖಾನಿಗೆ ಯಾರು ನಕ್ಕೋತ ಹೋಗ್ತಾರೇನು ಹೇಳಿ ಎಲ್ಲರೆ ಒಂದರೆ ದವಾಖಾನೆ ತೋರಿಸ್ತು ಬರಾಗ ನಕ್ಕೋತ ಬರಬಹುದು ಹೋಗಾಗ ಹಂಗೆ ಈ ಜಗತ್ತಿನಾಗ ಬದುಕೋದು ಯಾಕೆ ಹುಡುಗರು ನೋಡಬೇಕು ನೀವು ರವೀಂದ್ರನಾಥ್ ಟ್ಯಾಗೋರ್ ಅವರು ಒಂದು ಮಾತು ಹೇಳ್ತಾರೆ ಎಷ್ಟು ಚಲೋ ಹೇಳ್ತಾರೆ ಹುಡುಗರನ್ನ ನೋಡ್ರಿ ಅಳೋದಿದ್ದರೂ ನಕ್ಕಂಗೆ ಅಳ್ತಿರ್ತಾವೆ ಹತ್ತಿರ ಯಾರೇ ಅಳ್ತಾರೇನು ಹುಡುಗರು ಅಳ್ತಾವ ತಾವು ಅಳ್ತಾರೇನು ಎಂದು ಅಳದೆ ಹುಡುಗರು ಅಳ್ತಿದ್ದರೆ ಇವ್ರು ನಗ್ತಿರ್ತಾರೆ ಯಾಕೆ ಅವರು ಅಳು ಅಂದರೆ ಮಜಾ ಇರ್ತದೆ ಸಾವಕಾಶ ಅಳ್ಕೋತ ಅಳ್ಕೋತ ರಾಗಬದ್ಧವಾಗಿ ಇಲ್ಲಿ ಅಳತ್ರ ಹಂಗೆ ಅಳಬೇಕು ನಕ್ಕ್ರೆ ಹಿಂಗೆ ನಗಬೇಕು ಎರಡೂ ಇಲ್ಲ ಅದು ಬಳಕ ಬದುಕೋದು ಯಾಕೆ ಬದುಕೋದು ಯಾಕೆ ಇದು ಸುಂದರವಾದ ಜೀವನ ಇಂಥಲ್ಲಿ ಬಂದ ಬಳಿಕ ಸಂಘ ಬಹಳ ಚಲೋ ಇರಬೇಕು ಸಂಘ ಬಹಳ ಮಹತ್ವ ಬಹಳ ಮಹತ್ವದ್ದು ಯಾಕೆ ಆ ಸಂಘವೇ ಜೀವನ ಜೀವನ ಅಂದರೇನು ಸಂಘ ಮಾಡುವುದು ಈ ಟೇಬಲ್ದ ಸಂಘ ಕುರ್ಚಿಯ ಸಂಘ ಹೂವಿನ ಸಂಘ ಇಲ್ಲೇನು ನೆಲದ ಸಂಘ ನೀರಿನ ಸಂಘ ಸಂಘ ಅನ್ನೋದೇ ಜೀವನ ಅದು ಸತ್ ಇತ್ತೋ ಅದು ಸತ್ ಸಂಘ ಅದು ಒಳ್ಳೆಯದಿರಬೇಕಲ್ಲ ಒಳ್ಳೆಯದಂದ್ರೆ ಏನು ನೋಡಿದರೆ ನಮಗೆ ಆನಂದ ಅನಿಸಬೇಕು ಅದು ಸತ್ ಸತ್ ಸಂಘ ಸತಾಂ ಸಂಘ ಬಲ್ಲವರ ಸಂಘ ತಿಳಿದವರ ಸಂಘ ಒಳ್ಳೆಯವರ ಸಂಘ ಸಂತೋಷಿಗಳ ಸಂಘ ವಸ್ತುಗಳು ಸಹಿತ ಸುಂದರ ವಸ್ತುಗಳ ಸಂಘ ವಿಶ್ವದ ಸಂಘ ಸಂಘವೇ ಜೀವನ ಎಲ್ಲಾದರೂ ಒಂದರೇ ಕ್ಷಣ ಮನುಷ್ಯ ಸಂಘ ಇಲ್ಲದೆ ಬದುಕಲಿಕ್ಕಾಗ್ತದೇನು ಹೇಳಿ ಒಂದರೇ ಕ್ಷಣ ಬದುಕಲಿಕ್ಕಾಗ್ತದೇನು ಎಲ್ಲಿ ಹೋದರೂ ಒಂದು ಸಂಘ ಇದ್ದೇ ಇರ್ತದೆ ಆದರೆ ಮನುಷ್ಯನೇ ಯಾವ ಸಂಘಕ್ಕೆ ಹೋದರೆ ಯಾವ ಸಂಘ ಮಾಡಿದರೆ ನೀನು ಹೆಚ್ಚು ಆನಂದಿಯಾಗ್ತೀಯಲ್ಲ ಅದರ ಸಂಘ ಮತ್ತು ನನಗೆ ಹೆಚ್ಚು ಆನಂದ ಆಗ್ತದ ತಿಳ್ಕೊಂಡು ಇದರ ಸಂಘ ಅಲ್ಲ ವಿಶ್ವದಲ್ಲೇ ಏನದ ಅದು ನೀ ಮಾಡಿದ್ದಲ್ಲ ವಿಶ್ವದಲ್ಲಿರಬೇಕದು ಅದ್ಭುತವಾಗಿ ವಿಶ್ವದಲ್ಲಿರಬೇಕು ಒಂದು ಕೋಗಿಲಿತ್ತು ಕೋಗಿಲಕ್ಕೆ ಒಬ್ಬ ಕವಿ ಹೋಗಿ ಕೇಳ್ದ ಅಲ್ಲೋ ಈಗ ಹಾಡೋದ ಬಂದ್ ಮಾಡಿದೀಯಲ್ಲ ಯಾಕೆ ಅವಾಗ ಕೋಗಿಲ ಹೇಳ್ತು ಇನ್ನ ಸಮಯ ಬಂದಿಲ್ಲ ಸಂಘ ಇಲ್ಲ ಏನದು ಸಂಘ ವಸಂತ ಬರಬೇಕಲ್ಲ ವಸಂತ ಬರು ವಸಂತನ ಸಂಘ ಆಯಿತು ಹಾಡು ತಾನಾಗಿಯೇ ಬರ್ತಾವ ಕೆಟ್ಟ ಚಳಿಯ ಸಂಘ ಆದರೆ ಹಾಡ ಹೆಂಗೆ ಬರ್ತಾವ ಹಾಡ ಹೇಗೆ ಬರ್ತಾವ
ಬರೇ ಕೆಟ್ಟದ್ದನ್ನು ನೆನಪು ಮಾಡ್ಕೋತು ಮಾಡ್ಕೋತು ಹಾದರೆ ಜೀವನ ಹೆಂಗೆ ಸುಂದರ ಆಗ್ತದೆ, ಜೀವನ ಹೆಂಗೆ ವೈಭವೋಪೇತವಾಗ್ತದೆ.